ಇನ್ನು ಚಿತ್ರದುರ್ಗದಲ್ಲಿರುವಂತಹ ಮನೆಯೊಂದಕ್ಕೆ ಬೆಳ್ಳಂ ಬೆಳಗ್ಗೆ ಚಿರತೆಯೊಂದು ಅಡುಗೆ ಕೋಣೆಗೆ ನುಗ್ಗಿದಂತಹ ಘಟನೆ ಚಿತ್ರದುರ್ಗ ತಾಲೂಕಿನಲ್ಲಿ ನಡೆದಿರುವಂತದ್ದು ಬೆಳ್ಳಂ ಬೆಳಗ್ಗೆ ಮನೆಯೊಂದರ ಅಡುಗೆ ಕೋಣೆಗೆ ಚಿರತೆಯೊಂದು ನುಗ್ಗಿದಂತಹ ಘಟನೆ ಚಿತ್ರದುರ್ಗ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ ನಡೆದಿದೆ ಮನೆ ಮಾಲೀಕರು ಅಂಗಳದಲ್ಲಿ ಕೆಲಸ ಮಾಡುವಾಗ ಮನೆಯ ಸೆಲ್ಫಿಗೆ ನುಗ್ಗಿ ಚಿರತೆ ಆಶ್ರಯ ಪಡೆದಿದೆ ಎನ್ನಲಾಗಿದೆ ಚಿರತೆ ಮನೆಯೊಳಗೆ ನುಗ್ಗಿದ ತಕ್ಷಣ ಮನೆಯ ಬಾಗಿಲನ್ನು ಹಾಕಿ ಹೊರಬಂದಿದ್ದಾರೆ ಅಂತ ತಿಳಿದು ಬಂದಿರುವಂತದ್ದು ಇನ್ನು ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟು 2 ಗಂಟೆ ಆದರೂ ಕೂಡ ಸ್ಥಳಕ್ಕೆ ಸಿಬ್ಬಂದಿಗಳು ಆಗಮಿಸಲಿಲ್ಲ ಅದೃಷ್ಟವಶಾತ್ ಮನೆಯೊಳಗೆ ಯಾರು ಕೂಡ ಇರಲಿಲ್ಲ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಆಗಮಿಸಿ ಚಿರತೆ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಎಲ್ಲ ಬಿಜಿ ಆಗಿಬಿಟ್ಟಿದ್ದಾರೆ ಅಷ್ಟೇ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಟ್ಟು 2 ಗಂಟೆ ಆದರೂ ಕೂಡ ಅರಣ್ಯ ಅಧಿಕಾರಿಗಳು ಯಾರು ಕೂಡ ಬರಲೇ ಇಲ್ಲ ಹಾಗಾಗಿ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಆಗಮಿಸಿ ಚಿರತೆಯನ್ನು ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಕೂಡ ಆಗ್ರಹಿಸಿದ್ದಾರೆ ಇದು ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ತಾಲೂಕಿನ ಮುದ್ದಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಬೆಳ್ಳಂ ಬೆಳಗ್ಗೆ ಮನೆಯೊಂದರ ಅಡುಗೆ ಕೋಣೆಗೆ ಚಿರತೆಯೊಂದು ನುಗ್ಗಿದಂತಹ ಘಟನೆ ನಡೆದಿರುವಂತದ್ದು ಮನೆ ಮಾಲೀಕರು ಅಂಗಳದಲ್ಲಿ ಕೆಲಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮನೆಯ ಅಡುಗೆ ಕೋಣೆಯ ಸೆಲ್ಫಿಗೆ ನುಗ್ಗಿದಂತಹ ಚಿರತೆ ಆಶ್ರಯವನ್ನು ಪಡೆದಿದೆ ಅಂದರೆ ಯಾರಿಗೂ ಏನು ಅಪಾಯವನ್ನು ಮಾಡಿಲ್ಲ ಚಿರತೆ ಮನೆಯೊಳಗೆ ನುಗ್ಗಿದ ತಕ್ಷಣ ಮನೆಯ ಬಾಗಿಲನ್ನು ಕೂಡಲೇ ಹಾಕಿದ್ದಾರೆ ಅವರು ಮನೆಯ ಬಾಗಿಲನ್ನು ಕೂಡಲೇ ಹಾಕಿದ್ದಾರೆ ಮತ್ತು ಮನೆಯೊಳಗೆ ಯಾರೂ ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ ಅದೃಷ್ಟವಶಾತ್ ಯಾರಿಗೂ ಕೂಡ ಏನು ಆಗಿಲ್ಲ ಆದರೆ ಅರಣ್ಯ ಅಧಿಕಾರಿಗಳ ಬೇಜವಾಬ್ದಾರಿತನವನ್ನು ಇಲ್ಲಿ ಮತ್ತೆ ಮತ್ತೆ ಗಮನಿಸಬೇಕು 2 ಗಂಟೆ ಆಗಿದೆ ಅವರಿಗೆ ಕರೆ ಮಾಡಿ ಆದರೂ ಕೂಡ ಯಾರೂ ಬರಲಿಲ್ಲ ಆಗಮಿಸಲಿಲ್ಲ ಹಾಗಾಗಿ ಸ್ಥಳಕ್ಕೆ ಕೂಡಲೇ ಬರುವಂತೆ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಇದು ಚಿತ್ರದುರ್ಗ ತಾಲೂಕಿನಲ್ಲಿ ನಡೆದಂತಹ ಘಟನೆ ಬಾಲ ನೋಡ್ರಲ್ಲ ಎಷ್ಟು ಮರಿ ನಿನ್ ಫೋನ್ ಹುಡ್ಕೊಳ್ಳ ಚಿತ್ರ ಹುಡ್ಕೊಳ್ಳಿ ಅದೇ ಆ ಕುಕ್ಕರ್ ಹಿಂದೆ ತಲೆ ಇಟ್ಟ